ನಮಸ್ತೆ ಸರ್, ನಿಮ್ಮ ಹೆಸರು? ಜಯರಾಮನ್ ಬಿಟ್ಟು, ಹೆಬ್ಬಗೋಡಿ ನಗರಸಭೆ ಸದಸ್ಯರು ನಾವು. ನನ್ನ ಹೆಸರು ರಮೇಶ್ ಅಂತೇಳಿ, 17ನೇ ವಾರ್ಡ್ ಹೆಬ್ಬಗೋಡಿ ನಗರಸಭೆ ಸದಸ್ಯರು. ನನ್ನ ಹೆಸರು ಶೇಖರ್ ಅಂತ, ಹೆಬ್ಬಗೋಡಿ. ಸರ್ ಹೇಳಿ ಸರ್, ಇವಾಗ ದೇವಸ್ಥಾನ ಯಾವಾಗ ಇಲ್ಲಿ ಸ್ಟಾರ್ಟ್ ಆಗಿದ್ದು, ದೇವ್ರು ಬಂದಿದ್ದು ನೆಲೆಸಿದ್ದು ಹೆಂಗೆ ಇಲ್ಲಿ, ಅದನ್ನೊಂದು ಸ್ವಲ್ಪ ಹೇಳ್ತೀರಾ ಸರ್? ಇಂದು ಶ್ರಾವಣ ಶನಿವಾರ, 4ನೇ ಶನಿವಾರ. ಇಂದು ಈ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆಯನ್ನು ಮಾಡಿ ಮತ್ತು ಭಕ್ತಾದಿಗಳು ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಈ ಹೆಬ್ಬಗೋಡಿ ಗ್ರಾಮದಲ್ಲಿ ಇದು ಪುರಾತನ ಕಾಲದ ದೇವಸ್ಥಾನ. ಸುಮಾರು 400-500 ವರ್ಷಗಳಿಂದ ದೇವಸ್ಥಾನ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಈ ದೇವಸ್ಥಾನ ಒಂದು ಮೊದಲು ಒಂದು ಕಲ್ಲಿನ ಮಂಟಪದ ಇತ್ತು. ಕಲ್ಲಿನ ಮಂಟಪದಲ್ಲಿ ಆ ಒಂದು ಸ್ತಂಭ ದೇವಸ್ಥಾನ ನೋಡ್ತಾ ಇದ್ದೀರಾ, ಸ್ತಂಭದಲ್ಲಿ ಒಂದು ವಿಗ್ರಹ ಇದೆ. ಆ ಒಂದು ದೇವಸ್ಥಾನ ಸುಮಾರು ಒಂದು ನಮ್ಗೆ ಗೊತ್ತಿರೋದು ಚಿಕ್ಕಮಗಳವ್ರಿಗೂ ಅದೇ ರೀತಿ ಇತ್ತು. ನಮ್ಮ ಹಿರಿಯರು ಇದನ್ನು ಯಾಕೆ ಒಂದು ದೇವಸ್ಥಾನ ಗುಡಿ ಥರ ಕಟ್ಟಬಾರ್ದು ಅಂದ್ಬಿಟ್ಟು ಪ್ರಯತ್ನ ಮಾಡಿ ಸುಮಾರು 2 ಸಲ ಪ್ರಯತ್ನ ಮಾಡಿದ್ರು. ನೀವು ನೋಡಿ ಆ ಗೋಡೆಗಳು ಕ್ರ್ಯಾಕ್ ಬಂದಿದೆ. 2 ಸಲನೂ ಈ ದೇವಸ್ಥಾನ ಗೋಡೆ ಕಟ್ಟಿದಾಗ ಕ್ರ್ಯಾಕ್ ಬರ್ತದೆ. ಯಾಕಂದರೆ ಈ ದೇವಸ್ಥಾನ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾರೆ. ಅದಕ್ಕೆ ದೇವರಿಗೆ ಗಾಳಿ ಬರಬೇಕು, ಆ ಗಾಳಿ ಇದಕ್ಕೋಸ್ಕರ ಬಿರುಕುಳು ಬಿಟ್ಟಿದೆ ದೇವಸ್ಥಾನಕ್ಕೆ. ಆ ಒಂದು ವಿಶೇಷ ಈ ದೇವಸ್ಥಾನದಲ್ಲಿ ನೋಡ್ಬಂದಿವು. ಅದೇ ಈ ದೇವ್ರಿಗೆ ಬಹಳ ಮಹಿಮೆ ಇದೆ. ಈ ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಈ ದೇವ್ರ ಮುಂದೆ ಹೇಳ್ಕೊಂಡ್ರೆ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಬಹಳ ಈ ದೇವರಲ್ಲಿ ಮಹಿಮೆ ಇದೆ. ಸರ್ ಇಲ್ಲಿ ಪ್ರಸಾದ ಮತ್ತು ಪೂಜೆ ಎಲ್ಲ ಯಾವ ಥರ ನಡೆಯುತ್ತೆ ಅಂತ ಹೇಳಿ ಸರ್. ಸರ್ ಇಲ್ಲಿ ದೇವಸ್ಥಾನ ಹನುಮ ಜಯಂತಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತೇವೆ. ನಮ್ಮ ಮಂಡಳಿ ಇದೆ ಇವಾಗ, ಹನುಮ ಬೈಲಾಂಜನೇಯ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷರು ಇವಾಗ ಜಯರಾಮ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರೀಗ ಅವರ ಒಂದು ಲೀಡರ್ಶಿಪ್ಪಲ್ಲಿ ಅವರ ಮುಖಾಂತರ ಹನುಮ ಜಯಂತಿ ದಿವಸ ವಿಶೇಷ ಪೂಜೆಗಳಿರುತ್ತೆ, ಅನ್ನಸಂತರ್ಪಣೆ ಇರುತ್ತೆ. ಮತ್ತು ಈ ಶ್ರಾವಣ ಶನಿವಾರದಲ್ಲಿ ಸಹ 4 ವಾರನೂ ಪೂಜೆಗಳಿರುತ್ತೆ ಮತ್ತು ಅನ್ನಸಂತರ್ಪಣೆ ಇರ್ತದೆ. ಮತ್ತು ವಿಶೇಷ ದಿನಗಳು ಇವತ್ತು ಈ ದೇವಸ್ಥಾನ ಎದುರುಗಡೆ ಇವತ್ತು ಒಂದು ಮುತ್ಯಾಲಮ್ಮ ಕರಗದ ಒಂದು ಮಂಟಪವನ್ನು ಮಾಡಿದ್ದಾರೆ. ಅಲ್ಲಿ ನಮ್ಮ ಊರಿನ ಇತಿಹಾಸ ಇದೆ, ಕರಗದ ಪಲ್ಲಕ್ಕಿಗಳು ಸಹ ಕರಗ ದ್ರೌಪದಮ್ಮನ ಕರಗ. ಆ ಕರಗ ಮಾಡಬೇಕಾದ್ರೆ ಇಲ್ಲೇ ಬಂದು ಪೂಜೆ ಮಾಡಿ ಇಲ್ಲಿಂದನೇ ಹಸಿ ಕರಗನೂ ಇಲ್ಲಿಂದನೇ ಮಾಡ್ತಾರೆ. ಮತ್ತು ಇಲ್ಲಿಂದನೇ ಪೂಜೆ ಮಾಡ್ಕೊಂಡು ಹೋಗಿ ಕರಗ ಜೋಡಿಸಿ ಕರಗ ನಮ್ಮ ಊರಿನ ಒಂದು ಎಲ್ಲ ಬೀದಿಗಳಲ್ಲಿ ಕರಗ ಮಹೋತ್ಸವ ನಡೀತದೆ. ಹಂಗಾಗಿ ಈ ಆಂಜನೇಯನ ದೇವಸ್ಥಾನ ಒಂದು ಏನು ಪವಿತ್ರತೆ ಮತ್ತು ಒಂದು ಆ ಮಹಿಮೆ ಇದೆಯಲ್ವಾ ಇಲ್ಲಿ ಬಂದು, ಅದರಿಂದ ಇಲ್ಲಿ ಎಲ್ಲ ದೇವಸ್ಥಾನಗಳು ಆಗ್ತದೆ. ಅಲ್ಲಿ ಇವಾಗ ಆಂಜನೇಯ ದೇವಸ್ಥಾನ ಮೊದಲು ಒಂದಿತ್ತು, ಇವಾಗ ಯಶವತ್ ಕಟ್ಟೆ ಆಯಿತು, ಅಲ್ಲಿ ಒಂದು ಆ ಕಡೆ ಒಂದು ಅಮ್ಮನ ದೇವಸ್ಥಾನ ಆಗಿದೆ. ಇವಾಗ ಇಲ್ಲಿ ಕರಗದ ಹಸಿ ಕರಗದ ದೇವಸ್ಥಾನಕ್ಕೆ ಒಂದು ಕಲ್ಯಾಣಿ ಎಲ್ಲನೂ ಕಟ್ಟಿ ಎಲ್ಲ ಮಾಡ್ತಾಯಿದ್ದಾರೆ. ಆ ಒಂದು ಯಾಕಂದರೆ ಒಂದು ಇಷ್ಟು ದೇವಸ್ಥಾನಗಳು ಇಲ್ಲಿ ಬರೋದಕ್ಕೆ ಕಾರಣ ಆ ಆಂಜನೇಯನ ದೇವಸ್ಥಾನ ದೇವರ ಒಂದು ಮಹಿಮೆಯಿಂದ ಅಂತ ನಾವೊಂದು ಅಂದ್ಕೊಂಡಿದ್ದೀವಿ. ಹಂಗಾಗಿ ಇಲ್ಲಿ ಪ್ರತಿಯೊಂದು ಗ್ರಾಮದ ಎಲ್ಲರೂ ಬಂದು ಇಲ್ಲಿ ಪೂಜೆಗಳು ಪುರಸ್ಕಾರಗಳು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರಿಗೂ ಊರಿನ ಗ್ರಾಮನ ಇಡೀ ಗ್ರಾಮನ ಆರೋಗ್ಯವಾಗಿ ಆನಂದವಾಗಿ ಇಡಲಿ, ಮಳೆ ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಲೇ ನಾವು ಸಾರ್ವಜನಿಕ ಎಲ್ಲರಿಗೂ ನಾವು ಕೇಳ್ಕೊಳ್ತೀವಿ, ಬಿಟ್ಟರೆ ನಮಗೋಸ್ಕರ ನಾವೇನು ಕೇಳಲಿಲ್ಲ. ಅಯ್ಯಪ್ಪ ಇನ್ನು ಮುಂದೆನೂ ಅಷ್ಟೇ, ಈ ನಮ್ಮ ಗ್ರಾಮನ ಚೆನ್ನಾಗಿಡಲಿ, ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಸೌಹಾರ್ದಯುತವಾಗಿ ಇರಲಿ, ಚೆನ್ನಾಗಿ ಜನಗಳ ಆರೋಗ್ಯ ಇರಲಿ, ಎಲ್ಲ ಸಹಬಾಳ್ವೆ ನಡೆಸಲಿ, ಆ ಒಂದು ಶಕ್ತಿ ಕೊಡಲಿ ನಮ್ಮ ಗ್ರಾಮಕ್ಕೆ ಅಂತ ನಾನು ದೇವರಲ್ಲಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ನಮಸ್ಕಾರ ಅಮ್ಮ, ನಿಮ್ಮ ಹೆಸರು? ಅಂಬಿಕಾ ಅಂತ. ಅಮ್ಮ ನಿಮ್ಮ ಹೆಸರು? ಜಯಮ್ಮ. ಯಾವಾಗಿಂದ ಬರ್ತಾ ಇದ್ದೀರಾ ಅಮ್ಮ ಇಲ್ಲಿ? ನಾನು 15 ತಿಂಗಳಿಗೋ ಬರ್ತೀನಿ, ಬಂದು ಹೋಯ್ತೀನಿ. ಮಂಗಳಾರತಿಗೆ ಮಾತ್ರ ಕಾಸು ಇಸ್ಕೊಳ್ಳರು, ಅವರೇ 20-20 ರೂಪಾಯಿ ದಾನ ಮಾಡ್ತಾರೆ. ಎಲ್ಲ ಸರ್ವರಿಗೂ ಕೊಡ್ತಾರೆ, ಮಕ್ಕಳಿಗಂತೇನಿಲ್ಲ, ಹಣ್ಣು ಇನ್ನು ಕೊಡ್ತಾರೆ. ದೊಡ್ಡವ್ರು ಮಾತ್ರ ಪ್ರಸಾದ ಕೊಟ್ಟು ಒಂದು ಹಣ್ಣು ಕೊಡ್ತಾರೆ, 20 ರೂಪಾಯಿ ಕೈ ಕೊಡ್ತಾರೆ, ಕೊಟ್ಟು ಅದೇ ಅದು ಮಂಗಳಾರತಿ ಏನಕ್ಕೆ ಕೊಡಲ್ಲ, 20 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದು ಏನಕ್ಕೆ ಅಂತ ಹೇಳ್ತೀರಾ ಸ್ವಲ್ಪ? ಏನಕ್ಕೋ ಗೊತ್ತಿಲ್ಲ, ಅದು ಏನಕ್ಕೆ ಇಸ್ಕೊಳ್ಳರು, ಕೊಟ್ಟರು ಇಸ್ಕೊಳ್ಳರು, ಬೇಡ ನಿಮ್ಮ ಎಲ್ಲ ಇಟ್ಕರಿ, ಏನೋ ನಮ್ಮ ದಾನ ಧರ್ಮ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾವ್ರೆ ಅವ್ರೀಗ. ಹಾಂ, ಅಷ್ಟು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ನಿಮಗೆ ನೀವು ಇಲ್ಲಿ ಆಲ್ ಇಂಡಿಯಾದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಉಂಡಿಯನ್ನು ಇಟ್ಟಿರ್ತಾರೆ, ಪ್ಲಸ್ಸು ಮಂಗಳಾರತಿ ಕರ್ಪೂರ ಉರಿಯುವಾಗ ಅಲ್ಲಿ ತಟ್ಟೆಯನ್ನು ಇಟ್ಟಿರ್ತಾರೆ. ಎಲ್ಲರೂ 1 ರೂಪಾಯಿ ಕಾಯಿನ್ ಆಗಲಿ 10 ರೂಪಾಯಿ ಆಗಲಿ ನಾವು ಹಾಕಿ ಹಾಕ್ತೀವಿ. ಇಲ್ಲಿ ಬರೀ ದೀಪ ಮಾತ್ರ ತೊಗೊಂಡು ಬರ್ತಾರೆ, ಪ್ಲಸ್ಸು ಏನನ್ನೂ ನಿರೀಕ್ಷೆ ಮಾಡಲ್ಲ. ಅವರು ಅದು ಸ್ವಾಮಿಗಳು ದೊಡ್ಡ ಗುಣ ನೋಡಿ, ಇದೇ ಅಮೌ ಇದು 20 ರೂಪಾಯಿ ಪ್ಲಸ್ಸು ಇದು ಈ ಥರ ಕೊಡ್ತಾರೆ. ಆಮೇಲೆ ಡೈಲಿ ಪ್ರಸಾದ ಇರುತ್ತೆ, ಡೈಲಿನೂ 10-10 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಮತ್ತು ಇವತ್ತು ಮಾತ್ರ ಬರೀ ನೀವಾಗಿ ಈಗ ನೀವು ತಗೊಂಡೋಗ್ಬೋದು ಆ ಥರ. ಇದು ಬೈಲಾಂಜನೇಯ ಅಂತೇಳಿ ಇದರಲ್ಲಿ ರಾಮದೇವ್ರ ದೇವಸ್ಥಾನದಲ್ಲಿ ಕೊಡ್ತಾರೆ, ಮತ್ತು ಗಣೇಶನ ದೇವಸ್ಥಾನದಲ್ಲಿ ಕೊಡ್ತಾರೆ, ಪಟೇಲಮ್ಮನ ದೇವಸ್ಥಾನದಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ. ಇವರೇ 20-20 ರೂಪಾಯಿ ಎಲ್ಲ
ದಿನಾ ಡೈಲಿ. ಇವಾಗ ಅಲ್ಲಿ ಐ ಟಿ ರಮೇಶ್ ಅಣ್ಣ ಅನ್ನೋರು ಬಂದಿದ್ರು, ಅವ್ರು ಬರೀ ಹಿಂಗೆ ತಗೊಂಡ್ರು, ಅಮೌಂಟ್ ಹಾಕಕ್ಕೆ ಹೋದ್ರೆ ತಟ್ಟೆನೇ ಇಲ್ಲ. ಅದು ಬಹಳ ಇದು. ನೀವು ಕೇಳಿದೀರ ಅಮ್ಮ ಏನು ಏನಕ್ಕೆ ಅಂತ? ಸರ್, ಆಲ್ ಇಂಡಿಯಾದಲ್ಲಿ ನನಗೆ 45 ಇಯರ್ಸ್, ಇಲ್ಲಿವರೆಗೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಉಂಡಿ ಮಡ್ಗವ್ರೆ, ಮತ್ತೆ ಒಂದು ತಟ್ಟೆ ಹಿಡ್ದೇ ಹಿಡಿತಾರೆ. ಆಮೇಲೆ ಎಲ್ಲ ಖರ್ಚು ಕೂಡ ಸ್ವಾಮಿಗಳದೇ ಮಾಡ್ತಾರೆ. ಮಾತೇ ಆಡಲ್ಲ, ಬಂದವ್ರು ನಮ್ಮಂತರ ಹತ್ರ ಮಂತ್ರವನ್ನ ಹೇಳ್ತಾನೇ ಇರ್ತಾರೆ. ಹಾ, ಆ ಥರ ಬೇಕು. ಅಜ್ಜಿ ನಮಸ್ಕಾರ, ನಿಮ್ಮ ಹೆಸರು ಅಜ್ಜಿ? ನಾಗಮ್ಮ ಅಂತ. ನೀವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು 20 ವರ್ಷದಿಂದ ಬಂದು ಸ್ವಾಮಿ ಕೈ ಮುಗಿದು ನಮ್ಮ ಮನದೇವರು ಅಂತ. ಈಗ 10 ವರ್ಷದಿಂದ ಇವರು ಕೆಲಸ ಹೇಳಿದ್ದಾರೆ. ಬಾಗಿಲು ಗುಡಿಸಿ ರಂಗೋಲಿ ಹಾಕಿ ಕೆಲಸ ನೀರು ತುಂಬಿಸ್ಬಿಟ್ಟು ಇದೆಲ್ಲ ಪೂಜೆ ಮಾಡಿಸ್ಬಿಟ್ಟು ಮಾಡೋಗಂಟು ಇದ್ದು ಹೋಗ್ತೀವಿ. ಎಲ್ಲ ದಿನ ಜನ ಭಕ್ತರುಗಳು ತುಂಬ ಜನ ಬರ್ತಾರೆ ಕಾಸ್ಗೋಸ್ಕರ. ಡೈಲಿ 20 ಜನ 30 ಜನ ಬರ್ತಾರೆ. ಶನಿವಾರ ಹಿಂಗೆ ಜಾತ್ರೆ ಬಂದಂಗೆ ಬರ್ತಾರೆ ಎಲ್ಲ. ಹಿಂಗೆ ಪ್ರಸಾದ ಈಗ 2 ವಾರದಿಂದ ಪ್ರಸಾದ ಕೊಡ್ತಾ ಇರೋದು. ಡೈಲಿ ಕೊಡೋಲ್ಲ ಪ್ರಸಾದನ ಜನಗಳ್ಗೆ. ಜನಗಳ್ಗೆ ಮಾತ್ರ ಎಷ್ಟು ಜನ ಬಂದರೂ ಸ್ವಾಮಿಯವರು ದುಡ್ಡು ಕೊಡ್ತಾರೆ. ಇವಾಗ ನಾವು ಎಲ್ಲ ಕಡೆಯೂ ನೋಡ್ತೀವಿ ದೇವಸ್ಥಾನದಲ್ಲಿ, ಅಂದರೆ ತಟ್ಟೆಯಲ್ಲಿ ಇವಾಗ ಕಾಣಿಕೆ ಅಂತ ಥರ ಹಾಕ್ತಾರೆ. ಇಲ್ಲಿ ನಾವು ಬಾಕ್ಸ್ಗಳೆಲ್ಲ ಇವರು ಎಲ್ಲ ಅವರೇ ಕೊಡ್ತಾರೆ ಹೊರತು ಏನು ತೊಂದರೆ ಇರು. ಏನು ಬಿದ್ದರೆ ನಮ್ಮ ಭಕ್ತಿಯಿಂದ ಎಣ್ಣೆ ದೇವರು ಕರ್ಪೂರ ಹಣ್ಣು ತಂದು ಕೊಡ್ಬೋದು. ಇದು ದುಡ್ಡು ಮಾತ್ರ ಇಸ್ಕೊಳ್ಳಲ್ಲ ಇವರು. ಏನಕ್ಕೆ ಹೆಚ್ಚಿ ಅದು? ಏನು ಅವ್ರ ಸ್ವಾಮಿ ಅವರು ಈ ಸ್ವಾಮಿ ನಂಬಿ ಅವ್ರಿಗೆ ಭಕ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ಅಷ್ಟು ದಾನ ಮಾಡ್ತಾಯಿದ್ದಾರೆ, ದುಡ್ಡನ್ನು ಕಟ್ಟಿ ದಾನ ಮಾಡ್ತಾಯಿದ್ದಾರೆ ಸ್ವಾಮಿ. ನಮಗೆ ಮೈ ಜುಮ್ಮನತ್ತ ಅವ್ರಿಗೇನು ಸ್ವಾಮಿ ಏನು ಅಲ್ದಿದ್ದಾನೋ ಅಷ್ಟೇ ದಾನ ಮಾಡ್ತಾಯಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಜಮುನಾದೇವಿ ಅಂತ. ಅಮ್ಮ, ನೀವು ಯಾವಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಇಲ್ಲಿ ಇದೇ ಊರಲ್ಲಿರೋದು, ಮದುವೆ ಆಗಿರೋದು ನಾವು ಇದೇ ಊರಿಗೆ. ನಮ್ಮ ಯಜಮಾನರ ಮನೆಯಲ್ಲೇ ಇರೋದು. ಅಂದರೆ ಇಲ್ಲಿ ಬಂದಾಗ ತುಂಬ ಕಾಡಾಗಿತ್ತು ಇದು ದೇವಸ್ಥಾನ. ಆಗಿನ ಕಾಲದಿಂದ ಇದು ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ನಾವೇನು ನೆನೆಸ್ಕೊಂಡ್ರು ಅದು ಕಾರ್ಯ ನೆರವೇರುತ್ತೆ. ಅಂದರೆ ಈ ದೇವಸ್ಥಾನ ಕಟ್ಟೋಕ್ಕೆ ತುಂಬ ಜನ ಮುಂದೆ ಬರ್ತಾರೆ. ಆ ದೇವರು ಕಟ್ಟಕ್ಕೆ ಬಿಡಲ್ಲ, ಬೇಡ ನನಗೆ ಹೀಗೆ ಇರಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಅದಕ್ಕೆ ತುಂಬ ಜನ ದಾನಿಗಳು ಬರ್ತಾರೆ ಕಟ್ಟಕ್ಕೆ, ಇನ್ನು ಬೇಡ ಹೀಗೆ ಇರಬೇಕು ಅಂತ. ಆಮೇಲೆ ಗೇಟ್ ಮಾತ್ರ ಹಾಕ್ಕೊಟ್ಟು ಗೇಟ್ ಹಾಕ್ಕೊಂಡು ಹೋಗ್ತಾರೆ. ಪ್ರತಿದಿನ ದೇವ್ರಿಗೆ ಪೂಜೆ ಈ ಸ್ವಾಮಿ ಮಾಡ್ತಾರೆ. ಅಂದರೆ ಎಲ್ಲ ಮಂಗಳಾರ್ತಿಯಲ್ಲಿ ದುಡ್ಡು ಹಾಕ್ಸ್ಕೊತಾರೆ. ಈ ಸ್ವಾಮಿಗಳು ಹಾಕ್ಸ್ಕೊಳ್ಳಲ್ಲ, ಅವರು ಎಷ್ಟು ಬೇಕೋ ದಾನ ಕೊಡ್ತಾರೆ, 5 ಪೈಸೆ ತೊಗೊಳ್ಳಲ್ಲ. ಅವರು ಪೂಜೆ ಆಗೋವರೆಗೂ ಏನು ಒಂದು ತೊಟ್ಟು ನೀರು ಕುಡಿಯಲ್ಲ, ಪ್ರಸಾದ ತಿನ್ನಲ್ಲ, ಯಾವಾಗ ಊಟ ಮಾಡ್ತಾರೋ ಗೊತ್ತಿಲ್ಲ. ಆ ದೇವರೇ ಅವ್ರಿಗೆ ಶಕ್ತಿ ಕೊಡ್ತು. ಮಾತು ಆಡಲ್ಲ, ಪೂಜೆ ಆಗಿ ಹೋಗೋವರೆಗೂ ಮಾತು ಆಡಲ್ಲ. ಅಷ್ಟು ಭಕ್ತಿ ಇದೆ. ಇದು ತುಂಬ ಪ್ರಸಿದ್ಧವಾದ ದೇವಸ್ಥಾನ. ನೀವು ಏನು ಬೇಕೋ ಹರಕೆ ಹೊತ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅಮ್ಮ, ನೀವು ಯಾವುದಾದ್ರೂ ಹರಕೆ ಮಾಡ್ಕೊಂಡಿರೋದು ಆಗಿದೆಯಾ? ನಮ್ಮ ತಾಯಿ ಕಾಣೆಯಾಗಿಬಿಟ್ಟಿದ್ರು. ಆಮೇಲೆ ಎಲ್ಲೆಲ್ಲಿ ದೇವಸ್ಥಾನ ಸಾಸ್ ಎಲ್ಲೆಲ್ಲಿ ಹುಡುಕಿದ್ವಿ ಸಿಕ್ಕಲಿಲ್ಲ. ಈ ದೇವಸ್ಥಾನ ಬಂದಕ್ಕೆ ಒಂದು ಕಣ್ಣೀರು ಇಟ್ಕೊಂಡು ನಾನು ಬೇಡ್ಕೊಂಡೆ. ನಮ್ಮ ತಾಯಿ ಸಿಕ್ಕಿದ್ರು, ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡ್ವಿ. ಅವತ್ತಿಂದ ನಾನು ಈ ದೇವರಿಗೆ ನಾನು ಬಂದು ನನ್ನ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದೀನಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಉಲ್ಕಶ್ರೀ ಅಂತ. ಯಶೋಧ ಅಂತ. ಅಮ್ಮ, ಯಾವಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾನು 2 ವರ್ಷ ಆಯಿತು ಬರೋದು. ಹಾಂ, ಮಕ್ಕಳಾಗಿರಲಿಲ್ಲ. ನಾಗರ ಪಂಚಮಿ ದಿನ ಒಂದಿನ ಇಲ್ಲಿ ಹಾಲೇರಿಯಾಗೆ ಬಂದಿದ್ದೆ, ಈ ದೇವಸ್ಥಾನ ಗೊತ್ತಾಯಿತು. ಅದಕ್ಕೆ ಬರ್ತಾಯಿದ್ದೆ ಡೈಲಿ, ಮಕ್ಕಳಾಗಿರಲಿಲ್ಲ ಅಂತ ಬರ್ತಾಯಿದ್ದೆ. ಬೇಡ್ಕೊಂಡೆ ದೇವರಿಗೆ ಮಕ್ಕಳಾಗಲಿ ಅಂತ. ಮಕ್ಕಳಾದಮೇಲೆ ಪ್ರಸಾದ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಡೈಲಿ ಮೊದಲು ಪ್ರೆಗ್ನೆಂಟ್ ಆದಮೇಲೆ ಡೈಲಿ ತರ್ತಾಯಿದ್ದೆ ಪ್ರಸಾದನ. ಮಗು ಆದಮೇಲೆ ನೋಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಶನಿವಾರ ಪ್ರಸಾದ ತಂದುಕೊಡ್ತಿದ್ದೀನಿ. ಇವಾಗ ನಾನು ಏನಾದರೂ ಬರೋ ಸಿಚುವೇಶನ್ ಇರಲಿಲ್ಲ, ನಾನು ಮನೇಲಿ ಕೂತ್ಕೊಂಡು ನೆನೆಸ್ಕೋತೀನಿ ದೇವ್ರನ್ನ ಮಲಗಿದಾಗ. ಬೆಳಗ್ಗೆ ನಸುಕಿನಲ್ಲಿ 4 ಗಂಟೆ 5 ಗಂಟೆ ಜಾವದಲ್ಲಿ ದೇವ್ರ ಕನಸಲ್ಲಿ ಬರ್ತಾನೆ. ಹ್ಞೂ, ದೇವ್ರ ನಂಬಿಕೆ ನಮ್ಮ. ನೀವು ಇವಾಗ
ದೇವರು ಇಲ್ಲಿ. ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ, ಅದಕ್ಕೆ ಇವಾಗ ಬರೋಕ್ಕಾಗಲ್ಲ ಡೇಲಿ ಡೇಲಿ, ಶನಿವಾರ ಶನಿವಾರ ಬರ್ತೀನಿ, ತಪ್ಪದೆ ಬರ್ತೀನಿ. ಅದು ಥ್ಯಾಂಕ್ ಯು. ನಾನು ಬರ್ತಾ ಇದ್ದೀನಿ ಒಳ್ಳೇದಾಗಲಿ ಅಂದ್ಕೊಂಡು, ಪರವಾಗಿಲ್ಲ ನನಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗಿದೆ ಅಂತ ಅನ್ನಿಸ್ತಾ ಇದೆ. ಆ ನಂಬಿಕೆಯಿಂದ ನಾನು ಪ್ರತಿ ಶನಿವಾರ ಬರ್ತಾ ಇದ್ದೀನಿ, ಪ್ರತಿ ಶನಿವಾರ ಬರ್ತೀನಿ ನಾನು. ದೇವಸ್ಥಾನಕ್ಕೆ ಎಲ್ಲ ಇದು ಮಾಡ್ತವ್ರಿ, ಕಸ ಹೊಡೆದು ಒಂದಿಷ್ಟು, ಅವ್ರು ಏನು ಹೇಳ್ತಾರೋ ಅದನ್ನು ಪ್ರಸಾದ ಮಾಡೋದು, ಅದನ್ನ ಸ್ವಾಮಿ ಏನು ಹೇಳ್ತಾನೋ ಅದನ್ನ ಕೆಲಸ ಕೇಳ್ತಾರೆ, ಅದನ್ನೆಲ್ಲ ದೇವರಿಗೆಲ್ಲ ನಮಗೆಲ್ಲ ಸುಖ ಕೊಡ್ತಾನೆ. ಹಾಂ, ಇದನ್ನು ಅದನ್ನು ಎಲ್ಲ ಕಸ ಹೊಡೆಯೋದು ಇದು ಎಲ್ಲ ಮಾಡ್ತವ್ರಿ ದೇವರಿಗೆಲ್ಲ. ನಮಗೆ ಒಳ್ಳೆಯದು ಬುದ್ಧಿನ ಕೊಟ್ಟ ನಮ್ಗೆ, ಹೌದಲ್ಲ, ನಾವು ಈ ನೀವು ಸುಖ ಇದ್ರೆ ನಮಗೂ ಸುಖ ಇರ್ತೈತ್ರಿ, ಹೌದಂತ್ರಿ. ಅಲ್ಲ, ದೇವ್ರು ಪರಮಾತ್ಮ ಎಲ್ಲ ನೋಡ್ಬೇಕಂದ್ರೆ ಎಲ್ಲದೂ ದೇವ್ರು ಒಂದೇ ಕೊಡ್ತಾನೆ, ಹೌದಂತಿರಿಲ್ಲ. ಹಾಂ, ಈಗ ನೀವು ತಡ್ರಿ ಸ್ವಾಮಿಯವರು ಮಾತಾಡೋಂಗಿಲ್ಲ, ಅವ್ರು ಯಾವಾಗಲೂ ಮಾತಾಡೋಂಗಿಲ್ಲ, ಮಾತಾಡೋದಿಲ್ಲ, ಮಾತಾಡೋಂಗಿಲ್ಲ, ಮಾತಾಡೋಂಗಿಲ್ಲ. ಹ್ಞೂ, ಸರ್ ಸಾಕಮ್ಮ ಅಂತ. ನೀವು ಯಾವಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ಬರೋಕ್ಕಂತೂ 2 ವರ್ಷ ಆಯ್ತು ಸರ್. ಇಲ್ಲಿ ಪ್ರತಿ ಶನಿ ಶನಿವಾರ ಎಲ್ಲರೂ ಪ್ರಸಾದ ತಂದುಕೊಡ್ತಾರೆ. ಈ ಸರ್ ಯಾರಿಗೂ 1 ರೂಪಾಯಿ ಕಾಣಿಕೆ ಇಸ್ಕೊಂಡಲ್ಲ ಸರ್, ಅವ್ರ ಕಡೆಯಿಂದನೇ ಬಂದವರಿಗೆಲ್ಲ 20 ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾರೆ, ಬಡವ್ರಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೂ ಕೊಡ್ತಾರೆ. ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಎಲ್ಲ ಕಡೆ ಒಂದು ಹುಂಡಿ ಇರುತ್ತೆ, ಮಂಗಳಾರತಿ ತಟ್ಟೆ ಅಂತ ಇರುತ್ತೆ, ಆದರೆ ಇಲ್ಲಿಲ್ಲ. ಅದು ಏನಕ್ಕೆ ಅಂತ ಏನಾದ್ರೂ ನಿಮ್ಗೆ ಗೊತ್ತಾಮ? ಅವರು ಈ ಪೂಜೆ ಮಾಡ್ತಾ ಇದ್ದಂದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತೆ, ಅದಕ್ಕೆ ಅವರು ಯಾರ ಕಡೆಯಿಂದನೂ ಸರ್ 1 ರೂಪಾಯಿ ಇಸ್ಕೊಳ್ಳೋದು ಸರ್. ಮಂಗಳಾರತಿ ತಟ್ಟೆನೇ ಇಲ್ಲ ಈ ದೇವಸ್ಥಾನ, ಪ್ರತಿ ದೇವಸ್ಥಾನದಲ್ಲಿ ಮಂಗಳಾರತಿ ತಟ್ಟಿದೆ. ಈ ದೇವಸ್ಥಾನದಲ್ಲಿ ಮಾತ್ರ ನಾನು ನೋಡಿದ್ದಂಗೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಸರ್ ಈ ದೇವಸ್ಥಾನನೇ. 1 ರೂಪಾಯಿ ದುಡ್ಡು ಇಸ್ಕೊಳಲ್ಲ, ಮತ್ತು ಬಂದರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಇವರು. ಹೌದು ಸರ್, ತುಂಬ ಒಳ್ಳೆ ಸ್ವಾಮಿ. ಅಂದ್ಕೊಂಡಿರೋದು ಏನಾದರೂ ಆಗಿರೋದು ಇದೆಯಮ್ಮ? ನಾವು ಅಂದ್ಕೊಂಡಿರೋದು ಆಗಿದೆ ಸರ್, ಆಗಿದೆ. ಇನ್ನು ಹರಕೆ ಥರ ಇಲ್ಲಿ ಯಾವ ಥರ ಏನು ತೀರಿಸೋದು ಏನು ಅಂತ ಏನಾದರೂ ಗೊತ್ತಾ ನಿಮಗೆ? ಇಲ್ಲಿ ಹರಕೆ ಗಿರಿಕೆ ಏನಿಲ್ಲ ಸರ್, ಅವ್ರು ಏನು ದುಡ್ಡೇ ಇಸ್ಕೊಳಲ್ಲ, ಇನ್ನು ಹರಕೆ ಏನು ಇಸ್ಕೊತಾರೆ, ಹರಕೆ ಯಾವತ್ತು ಏನು ಇಸ್ಕೊಳಲ್ಲ ಸರ್ ಅವರು, ಏನು ಇಸ್ಕೊಳಲ್ಲ ಅವರು. ಸ್ವಾಮಿ ನಮಸ್ಕಾರ, ನಿಮ್ಮ ಹೆಸರು ಸ್ವಾಮಿ? ನಮ್ಮ ಹೆಸರು ಪುರುಷೋತ್ತಮ ಅಂತ. ನೀವು ಎಷ್ಟು ದಿವಸದಿಂದ ಪೂಜೆ ಮಾಡ್ತಾಯಿದ್ದೀರಾ ಸ್ವಾಮಿ ದೇವಸ್ಥಾನ? ನಾನು ಒಂದು 5-6 ವರ್ಷದಿಂದ ಬರ್ತಾಯಿದ್ದೀನಿ, 7-8 ವರ್ಷ ಆಯಿತು ಅವನು ಬರ್ತಾಯಿದ್ದೀನಿ. ನಮ್ಮ ಸ್ವಾಮಿಗಳು ಸುಮಾರು 40 ವರ್ಷದಿಂದ ಮಾಡ್ತಾಯಿದ್ದಾರೆ ಅವರು. ಪೂಜೆ ಎಲ್ಲ ಹೆಂಗೆ ನಡೆಯುತ್ತೆ ದೇವ್ಸ? ಹಂಗೆ ಹೆಂಗೆ ಮಾಮೂಲಿ ಹಿಂಗೆ, ಯಾರು ಬರೋಲ್ಲ, ನಮ್ಮ ಸ್ವಾಮಿಗಳೇ ಎಲ್ಲ ಸ್ವಾಮಿಗಳೇ ತಂದು ಎಲ್ಲ ಮಾಡಿಸ್ತಾರೆ, ಎಲ್ಲ ದಿವಸ ಮಾಡ್ತೀವಿ.